ನಮಸ್ಕಾರ ವೀಕ್ಷಕ ಮಿತ್ರರೇ, ನಾನು ಜ್ಯೋತಿಷಿ ದಿವ್ಯಶ್ರೀ. ಇವತ್ತು ನಿಮಗೆ ನಾನು ಶನಿ ಗೋಚಾರದ ಫಲವನ್ನು ಹೇಳಲಿಕ್ಕೆ ಬಂದಿದ್ದೇನೆ. ಶನಿ ಜನವರಿ 24, 2020 ಧನುರಾಶಿಯನ್ನು ಬಿಟ್ಟು ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಶನೇಶ್ಚರಣ ಸ್ವಸ್ಥಾನ ಮಕರ ರಾಶಿ. ಮಕರ ರಾಶಿಯಲ್ಲಿ ಶನಿ ಪ್ರಬಲಿಯಾಗಿದ್ದಾನೆ. ಶನಿ ಈ ಮಕರ ರಾಶಿಗೆ ಬರೋದ್ರಿಂದ ಯಾವ್ಯಾವ ರಾಶಿಗಳಿಗೆ ಏನೇನು ಫಲ ಇದೆ ಅನ್ನೋದನ್ನು ನೋಡೋಣ. ಮೀನರಾಶಿ. ಮೀನರಾಶಿಗೆ ಶನಿ 11ನೇ ಮನೆಯನ್ನು ಪ್ರವೇಶ ಮಾಡ್ತಾನೆ. 2.5 ವರ್ಷ ಶನಿ 11ರಲ್ಲಿ ಹೊಸ ಹೊಸ ಮಿತ್ರರನ್ನು ತಂದುಕೊಡ್ತಾನೆ, ಧನಲಾಭವನ್ನು ತಂದುಕೊಡ್ತಾನೆ. ಅನೇಕ ಗ್ರೂಪ್ಸ್ ಅಥವಾ ಸಾಮಾಜಿಕ ಸಂಸ್ಥೆಗಳಲ್ಲಿ ನೀವು ಭಾಗಿಯಾಗ್ತೀರಾ. ಉನ್ನತ ಸ್ಥಾನ ಮತ್ತು ಗೌರವ ನಿಮಗೆ ಬರುತ್ತೆ, ಮತ್ತು ಆತ್ಮಸ್ಥೈರ್ಯ ಬಹಳ ಹೆಚ್ಚಾಗುತ್ತೆ. ಕಾನ್ಫಿಡೆನ್ಸ್ ಅಂತ ಏನು ಹೇಳ್ತೀವಿ ಅದು ಬಹಳ ಹೆಚ್ಚಾಗತ್ತೆ. ಆದರೆ ಅದನ್ನು ಓವರ್ ಕಾನ್ಫಿಡೆನ್ಸ್ ಮಾಡ್ಕೋಬೇಡಿ. ಯಾಕೆ ಅಂತಂದರೆ 2.5 ವರ್ಷಗಳ ಕಾಲ ನೀವು ರಾಜರಂತೆ ಮೆರೆಯೋ ಸಂದರ್ಭ ಇದೆ. ಆದರೆ ಅದಾದ ನಂತರ ನಿಮಗೆ 7.5 ಶುರುವಾಗೋದ್ರಿಂದ ಈಗ ಯಾವ ಯಾವ ಜನಗಳು ನಿಮ್ಮನ್ನು ಹೊಗಳ್ತಾ ಇದ್ದಾರೋ ಅವರೇ ನಿಮ್ಮನ್ನು ಮುಂದೆ ತೆಗೊಳ್ಳುವಂಥ ಸಂದರ್ಭ ಇರುತ್ತೆ. ಆದ್ದರಿಂದ ಅತಿ ಹೆಚ್ಚು ಯಾವುದನ್ನು ಮಾಡೋಕ್ಕೆ ಹೋಗಬೇಡಿ. ಮುಂದೆ ಕಷ್ಟ ಬರುತ್ತೆ ಅನ್ನೋದನ್ನು ನೆನಪಿನಲ್ಲಿ ಇಟ್ಟುಕೊಂಡು ಎಲ್ಲ ವ್ಯವಹಾರಗಳನ್ನು ಮಾಡಿ. ಜಯ ಖಂಡಿತ, ನೀವು ಏನೇ ಹೆಜ್ಜೆ ಇಟ್ಟರು ಈಗ 2.5 ವರ್ಷ ಜಯ ಆಗುತ್ತೆ. ಬಹಳ ಒಳ್ಳೆಯ ಸಮಯ ಇದೆ. ಶನೇಶ್ಚರಣಿಗೆ ಪ್ರಾರ್ಥನೆಯನ್ನು ಸಲ್ಲಿಸೋದನ್ನು ಮರಿಬೇಡಿ. ಆದರೆ ಓವರ್ ಕಾನ್ಫಿಡೆನ್ಸ್ ತಂದುಕೋಬೇಡಿ. ಧನಾಗಮ ಆಗುತ್ತೆ, ಆರೋಗ್ಯ ಇಂಪ್ರೂವ್ ಆಗುತ್ತೆ. ಮನೆಯಲ್ಲಿ, ಬಂಧು ಬಾಂಧವರಲ್ಲಿ, ಮತ್ತು ಮಿತ್ರರಲ್ಲಿ, ಪ್ರೇಮಿಗಳಲ್ಲಿ ಎಲ್ಲರಲ್ಲೂ ಬಹಳ ಒಳ್ಳೆಯ ಜೀವನವನ್ನು, ಸಂತೋಷವನ್ನು ಶನಿ ತಂದುಕೊಡ್ತಾನೆ.